ನಾಗರಾಜ್ ಯಾದವ್ ಅವರು ಮಾತನಾಡಿದ್ದು ಕ ಲಿಂಗಾಯತರಿಗೆ ಹೇಗೆ ಅನ್ಯಾಯ ಆಯಿತು ಅಂತ ಅದಕ್ಕೆ ಅವ್ರು ಮಾತನಾಡಿದ್ದೆ ಗಂಗಾ ಗಂಗಾಧರ ಹಾಗೆ ಅನ್ಸುತ್ತಾ ನಿಮಗೆ ಈಗ ಇವ್ರು ಹೇಳೋ ಪ್ರಕಾರ ಸೆಲೆಕ್ಟಿವ್ ಪರ್ಸನ್ಸನ್ನು ಇಟ್ಕೊಂಡು ಆಗಿರ್ತಕ್ಕಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ ಎಲೆಕ್ಷನ್ ಟೈಮ್ನಲ್ಲಿ ನೀವೆಲ್ಲರೂ ಅನುಭವಿಸಿದ್ರು ಪಕ್ಷಾಂತರ ಅಂತಕ್ಕಂಥ ಸಹಜ ಸಹಜ ಹಾಗಾಗಿ ಅದನ್ನ ಇಟ್ಟುಕೊಂಡು ಇವರು ಲಿಂಗಾಯತ ವಿರೋಧಿ ಅಂತ ಬಿಂಬಿಸೋದಕ್ಕೆ ಆಗತ್ತಾ ಆ ಸಮುದಾಯದ ಜನ ಒಪ್ತಾರ ಅಂತ ನನ್ನ ಪ್ರಶ್ನೆ ಇಲ್ಲ ಚುನಾವಣಾ ಸಂದರ್ಭದಲ್ಲಿ ಮತದಾರ ಹೇಗಿರ್ತಾನೆ ಅಂತ ಅಂದ್ರೆ ಅವತ್ತಿನ ಇಶ್ಯೂನ ಬೇಗ ಗ್ರಾಸ್ ಮಾಡಿ ಹಳೆದನ್ನೆಲ್ಲ ಮರ್ತು ಇಮಿಡಿಯೇಟ್ ಆಗಿ ಓಟ್ ಹಾಕುವಂತ ಪರಿಸ್ಥಿತಿ ಸೃಷ್ಟಿಯಾಗಿರ್ತದೆ ಎಲ್ಲ ಸಂದರ್ಭದಲ್ಲೂ ಕಾಂಗ್ರೆಸ್ ಈಗ ಉದಾಹರಣೆಗೆ ಅವರು ಯಡಿಯೂರಪ್ಪನವ್ರಿಗೆ ಸರ್ಕಾರ ಬಿಟ್ಕೊಡ್ಲಿಲ್ಲ ಅಂದಾಗ ವಚನ ಭ್ರಷ್ಟತೆ ಅವಾಗ ಇಪ್ಪತ್ತು ತಿಂಗಳು ಮಾಡಿದಂಥ ಎಲ್ಲಾ ಒಳ್ಳೆ ಕೆಲಸಗಳು ಕುಚ್ಕೊಂಡು ಹೊಟ್ಟೋಯ್ತು ಅದೇ ರೀತಿ ಲಿಂಗಾಯತ ಧರ್ಮವನ್ನ ಹೊಡಿಲಿಕ್ಕೆ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ಆಗದೆ ಇರತಕ್ಕಂಥ ಸಿದ್ದರಾಮಯ್ಯನವರಿಗೆ ಚುನಾವಣಾ ಸಂದರ್ಭದಲ್ಲಿ ಅದು ದೊಡ್ಡ ಟ್ರಂಪ್ ಆಗಿ ಈನ ನಾಯವಾಗಿ ಸೋಲೋ ಪರಿಸ್ಥಿತಿ ಬಂತು ಈ ಚುನಾವಣಾ ಸಂದರ್ಭದಲ್ಲಿ ಆಗ್ತಾ ಇರತಕ್ಕ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ನಾಯಕರು ಈ ಸಂದರ್ಭದಲ್ಲಿ ಈ ಈ ಥರದ ಎಮೋಷನಲ್ ಇಶ್ಯೂಗಳನ್ನು ಆಚೆ ತರ್ತಾರೆ ಯಾಕೆ ತರ್ತಾರೆ ಅಂತಂದರೆ ಈ ಥರದ್ದು ಮತವಾಗಿ ಪರಿಣಾಮ ಬೀರೋದ್ರಲ್ಲಿ ಮತವಾಗಿ ಪರಿವರ್ತನೆ ಆಗೋದ್ರಲ್ಲಿ ಭಾಳ ಬೇಗ ಟೈಮ್ ತೊಗೊಳತ್ತೆ ಈಗ ಉದಾಹರಣೆಗೆ ಭಾಳ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಲಿಂಗಾಯತರ ನಾಯಕರುಗಳ ಬಗ್ಗೆ ಭಾ ಭಾಳ ಮಾತಾಡ್ತಿದ್ರು ದೆಹಲಿನಲ್ಲಿ ಕೂತ್ಕಂಡಂಥ ನಾಯಕರು ಯಾರು ಪಿ ಬಿ ಜೆ ಪಿ ಕಾಂಗ್ರೆಸ್ ಅವ್ರದ್ದು ಬಿಡಿ ಇಡೀ ದೇಶಕ್ಕೆ ಗೊತ್ತಾಗಿದೆ ಅದನ್ನು ನಾವು ಮಾತಾಡೋದು ಬೇಡ ಅವರು ಅದರ ಅನುಭವಿಸು ಇದ್ದಾರೆ ಆಲ್ರೆಡಿ ಹೈಕಮಾಂಡ್ ಸಂಸ್ಕೃತಿಯಲ್ಲಿ ಏನೇನು ಮಾಡಿದ್ರು ಅನಾಹುತಗಳು ಮಾಡ್ಕೊಂಡ್ರೋ ಅದನ್ನು ಅನುಭವಿಸಿದ್ದಾರೆ ಅನುಭವಿಸ್ತಾನೂ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಮಾಡಿಕೊಟ್ಟಿದೆ ಉದಾಹರಣೆಗೆ ನಿಮಗೆ ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪನವರು ಮೇಲಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ಬಿ ಬಿ ಶಿವಪ್ಪ ಅಂತ ಒಬ್ರು ಇದ್ದರು ಅವ್ರ ಪಾರ್ಟಿಯಲ್ಲಿ ಇಸ್ ಅ ಸೀನಿಯರ್ ಮೋಸ್ಟ್ ಲೀಡರಿಂಗ್ನ ಬಿ ಜೆ ಪಿ ಮತ್ತು ಆ ಪಕ್ಷವನ್ನು ಕಟ್ಟಿದವರು ಅವ್ರನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂಡ್ಸೋಕ್ಕಾಗ್ದಲೇ ಅವ್ರನ್ನ ಕೆಳಗಿಳಿಸಿ ಇದೇ ಮಲ್ಲೇಶ್ವರಂ ಬಿ ಜೆ ಪಿ ಕಚೇರಿ ಮುಂಜೆ ದೊಡ್ಡ ಗಲಾಟೆಯಾಗಿ ಯಡಿಯೂರಪ್ಪನವ್ರು ತಂದು ಕೂಡಿಸಿದ್ರು ಅವತ್ತಿನ ಕುಮಾರ್ ಅವರು ಇವತ್ತು ಸಂತೋಷ್ ಜಿ ಆ್ಯಂಡ್ ಪ್ರಹ್ಲಾದ್ ಜೋಶಿ ಇಬ್ಬರೂ ಸೇರಿಕೊಂಡು ಎಲ್ಲಿ ಈ ನಾಯಕತ್ವ ಯಡಿಯೂರಪ್ಪನವರ ಕುಟುಂಬದ ಕೈಗೆ ಹೋಗ್ತದೆ ರಾಜಕಾರಣ ಯಡಿಯೂರಪ್ಪನವ್ರು ಇನ್ನತ್ತು ವರ್ಷ ಇನ್ನಿಪ್ಪತ್ತು ವರ್ಷ ವಿಜೇಂದ್ರ ಬಂದು ಕೂತ್ಕೊಂಡ್ರೆ ಇನ್ನೆಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ಬೈದಲ್ಲಿ ಮೇಲ್ಗಡೆಯಿಂದ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ ಇಟ್ಸ್ ಅ ವೆರಿ ಡೇಂಜರಸ್ ಟು ಇನ್ ಫ್ಯೂಚರ್ ಬಿ ಜೆ ಪಿ ಯಾಕೆ ಅಂತಂದ್ರೆ ಅವರು ಹೇಳ್ಕೊಂತಿದ್ದಾರೆ ಲಿಂಗಾಯತರು ನಮಗೆ ಒನ್ ಸೈಡೆಡ್ ಆಗಿ ನಿಂತ್ಕೊಂತಿದ್ದಾರೆ ಪ್ರತಿ ಕಳೆದ ಮೂವತ್ತು ವರ್ಷದಿಂದ ಇದ್ರ ಹುನ್ನಾರ ಏನಾದರೂ ಅಪ್ಪಿ ತಪ್ಪಿ ಅವರ ಕೈ ಮೇಲಾಗಿ ಉದಾಹರಣೆಗೆ ಈಗ ಟಿಕೆಟ್ ಹಂಚಿಕೆಯಲ್ಲಿ ಭಾಳ ನಾನು ಹೇಳಿದ್ದಲ್ಲ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದು ಟಿಕೆಟ್ ಹಂಚಿಕೆಯಲ್ಲಿ ಅತಿ ಹೆಚ್ಚು ಪಾತ್ರ ಸಂತೋಷ್ ಅವ್ರದ್ದಾಗಿದೆ ಅಂತ ಬಿ ಎಲ್ ಸಂತೋಷ್ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ಕಾಣ್ತಾನೂ ಇದೆ ಭಾಳ ಜನ ಐದೇ ಸಲ ಗೆದ್ದಿರೋ ಶಾಸಕರು ಕೂಡ ಪರಿತಪ್ಸೋಂಥ ಪರಿಸ್ಥಿತಿಗೆ ಬಂದಿತ್ತು ಕೆಲವರು ಬಾಯ್ ಬಿಟ್ಟು ಹೇಳಿದ್ದಾರೆ ಕೆಲವರು ಬಾಯ್ ಬಿಟ್ಟು ಹೇಳಿಲ್ಲ ಕೆಲವರಿಗೆ ಕೆಲವರಿಗೆ ಅನಿವಾರ್ಯ ಹೋರಾಟದಲ್ಲಿ ಅವರು ಟಿಕೆಟ್ ತಗೊಳ್ಳೋಂಥ ಪರಿಸ್ಥಿತಿ ಮನೇಲಿ ಕೂತ್ಕೊಂಡ್ರೆ ಟಿಕೆಟ್ ಸಿಗ್ತಾ ಇತ್ತು ಅಂಥದ್ದವರೆಲ್ಲ ಇವತ್ತು ಹೋರಾಟಕ್ಕೆ ಬಂದು ತಗೊಳ್ಳುವಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ರು ಸಂತೋಷ್ ಅಂದರೆ ಆ ಎಂಟೈರ್ ಸರ್ಕಲ್ ನಡೀ ಉದಾಹರಣೆಗೆ ನೀವು ಸಂತೋಷ್ ಪಾತ್ರ ಏನೂ ಇಲ್ಲ ಅನ್ನಂಗಿದ್ದರೆ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಬೆಳಗಾವಿಗೆ ಬರ್ತಿರಲಿಲ್ಲ ಅವ್ರ ಸಭೆ ಮಾಡಕ್ಕೆ ಹೌದಾ ಬೆಳಗಾಮಲ್ ಕೂತು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ನಾನು ಮಾಡಿರ್ತಕ್ಕಂಥ ಅನಾಹುತ ಡ್ಯಾಮೇಜ್ ಆಗ್ತಾ ಇದೆ ಇದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಬೆಳಗಾಮಲ್ ಬಂದು ಕೂತಿದ್ದಾರೆ ನಾಳೆ ಹುಬ್ಳಿ ಒಡಕು ಹೋಗ್ಬೋದು ಇನ್ನೆಲ್ಲಿ ಹೋಗ್ತಾರೋ ಶಿವಮೊಗ್ಗಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ ಆದರೆ ಇಲ್ಲಿ ಯಾವ ವ್ಯಕ್ತಿ ಮೇಲ್ಗಡೆ ಕೂತಿರ್ತಾರೋ ಯಾರು ಹೆಸರು ಹೇಳಿದ್ರೆ ಓಟ್ ಬರುತ್ತೋ ಯಾವ ವ್ಯಕ್ತಿಯ ಸಮಾಜದ ವ್ಯಕ್ತಿನ ಮುಂಚೂಣಿಕ್ ತಂದರೆ ಓಟ್ ಬರುತ್ತೋ ಅವ್ರನ್ನ ಬಿಟ್ಟು ಮೇಲ್ಗಡೆ ಕೂತು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಪಾರ್ಟಿ ಭಾಳ ದಿವಸ ಈ ಸರ್ ಸುಳಿ ಒಳಗಡೆ ಸಿಕ್ಕಾಕೊಳ್ಳುತ್ತೆ ಈಚೆ ಬರೋಕ್ಕಾಗಲ್ಲ ಇದು ಈ ಇವತ್ತಿನ ಪರಿಸ್ಥಿತಿನಲ್ಲಿ ಅದಕ್ಕೆ ಅವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದು ಇದ್ರ ಇನ್ನೇ ಇನ್ನೇ ಒಂದು ಯಾರೋ ಮುಖ್ಯಮಂತ್ರಿ ಆಗ್ಲಿಕ್ಕೆ ನಿಮ್ಮನ್ನ ಬಳಸ್ಕಂತಿದ್ದಾರೆ ಹುಷಾರಾಗಿರಿ ಅಂತೇಳಿ ಒಂದಷ್ಟು ಸಮಾಜಗಳಿಗೆ ಎಚ್ಚರಿಕೆಯನ್ನು ಅವತ್ತೇ ಕೊಟ್ಟರು ಇವತ್ತು ಅದು ನಡೀತಾ ಇರೋದೇ ಯಾಕೆಂದ್ರೆ ನಾಳೆ ಬೆಳಗ್ಗೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಮತ್ತೆ ಬಸವರಾಜ ಬೊಮ್ಮಾಯಿಯವ್ರನ್ನ ಮಾಡ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಇಲ್ಲಿ ಟಿಕೆಟ್ ಹಂಚಿಕೆ ನಡೀತಾ ಇರೋದ್ ನೋಡಿದ್ರೆ ಯಾವ ಕಾರಣಕ್ಕೂ ಆ ಪರಿಸ್ಥಿತಿ ಇಲ್ಲ ಇದ್ರ ಹಿಂದೆ ಇರ್ತಕ್ಕಂಥ ಉನ್ನಾರವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವರು ಅದರೊಳಗಡೆ ಅಂದ್ರೆ ಅವಾಗ್ಲೇ ಕುಮಾರಸ್ವಾಮಿ ಅವರ ಮಾತಾಡಿದ್ರು ಪೇಶ್ವಗಳನ್ನ ಕರ್ಕೊಂಡ್ ಬಂದು ಮುಖ್ಯಮಂತ್ರಿ ಮಾಡುವ ಪ್ರಯತ್ನಗಳಾಗ್ತಾ ಇದೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನೇರವಾಗಿ ಜೋಶಿ ಬಗ್ಗೆ ಮಾತನಾಡಿದ್ರು ಈಗ ನೋಡಿ ಅದಾದ್ಮೇಲೆ ಈಗ ಬಿ ಎಲ್ ಸಂತೋಷ್ ಅಲ್ಲ ನಾನ್ ಹೇಳ್ಬಿಡ್ತೀನಿ ಸರ್ ನೀವ್ ಹೇಳದಿದ್ರು ಯಾರೋ ಬಿ ಎಲ್ ಸಂತೋಷ್ ಅವರು ತಮ್ಮ ತಮ್ಮ ಕಡೆಯವರಿಗೆ ತುಂಬಾ ಜನರಿಗೆ ಟಿಕೆಟ್ ಕೊಡಿಸಿದ್ದಾರೆ ನಾಳೆ ದಿನ ಬಿಜೆಪಿ ಏನಾದ್ರು ಬಹುಮತ ಬಂದು ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಯಾ ಎಲ್ಲ ಬಹುತೇಕರೆಲ್ಲರೂ ಕೂಡ ಯಾರಿಂದ ಟಿಕೆಟ್ ಪಡ್ಕೊಂಡಿದ್ದಾರೆ ಅವ್ರ ಹೆಸರು ಹೇಳ್ತಾರೆ ಸೊ ಬಿ ಎಲ್ ಸಂತೋಷ್ ಅವರಿಗೆ ಟ್ರ್ಯಾಕ್ ಕ್ಲಿಯರ್ ಆಗುತ್ತೆ ಒಂದೇ ಅಂತ ಕೇಳ್ಬಿಡಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇತ್ತೀಚಿನವರೆಗೂ ಅನಂತಕುಮಾರ್ ಒಬ್ರು ಬಿಟ್ರೆ ಭಾರತೀಯ ಜನತಾ ಪಾರ್ಟಿಗೆ ಒಂದಷ್ಟು ಮತ ತಂದು ಕೊಡೋದ್ರಲ್ಲಿ ಮತ್ತೆ ಒಂದು ಸೀಟ್ ಜಾಸ್ತಿ ಕೊಡಿಸೋದ್ರಲ್ಲಿ ಅವರೊಂದಷ್ಟು ಪಾತ್ರ ಇತ್ತು ಯಾಕಂದ್ರೆ ಅವ್ರ ಅಧ್ಯಕ್ಷರ ಕೆಲಸ ಮಾಡಿ ಫಸ್ಟ್ ಟೈಮ್ ಎಪ್ಪತ್ತೊಂಬತ್ತಕ್ಕೆ ಹೋಗಿದ್ದು ಅವರ ಅಧ್ಯಕ್ಷ ಅಧ್ಯಕ್ಷ ಮುಖ್ಯಮಂತ್ರಿ ಅಂತ ಆಸೆ ಪಟ್ಟಿದ್ರು ಅದು ಕೊನೆಯವರೆಗೂ ಆಗ್ಲೇ ಇಲ್ಲಿಕಾಸ್ ಆಫ್ ಯಡಿಯೂರಪ್ಪನವ್ ಮುಂಚೂಣಿಗೆ ಬಂದ್ಬಿಟ್ರು ಹಾಗಾಗಿ ಆಗ್ಲೇ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಸಂತೋಷ್ ಹೆಸರನ್ನಾಗ್ಲಿ ಪ್ರಹ್ಲಾದ್ ಜೋಶಿ ಹೆಸರನ್ನಾಗ್ಲಿ ಕರ್ನಾಟಕದ ಮುಂಚೂಣಿಗೆ ಬಿಟ್ಟು ಮುಂದಿನ ಮುಖ್ಯಮಂತ್ರಿ ಇವರೇ ಅಂತ ಹೇಳಿ ಬಿಟ್ಟು ಚುನಾವಣೆ ಎದುರಿಸ್ಲಿ ನೋಡೋಣ ಹಾಗಾಗಿ ಅವ್ರು ಎದುರಿಸಕ್ ಆಗದೇ ಪರಿಸ್ಥಿತಿನಲ್ಲಿ ಹಿಂದೆ ಕಡೆ ಬಾಗ್ಲಲ್ಲಿ ಕೂತ್ಕೊಂಡು ಒಂದು ನಿಮಗೆ ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದೆ ನಿಮ್ಮ ಪಕ್ಷಕ್ಕೆ ಇದು ಅನಿವಾರ್ಯವಾಗಿತ್ತಾ ಅಂತ ಅಂದರೆ ಮುಖ್ಯಮಂತ್ರಿ ಸಿ ಎ ಲಿಂಗಾಯತ ಮುಖ್ಯಮಂತ್ರಿನ ಅನೌನ್ಸ್ ಮಾಡ್ತಕ್ಕಂಥದ್ದು ನೋಡಿ ಕಾಂಗ್ರೆಸ್ಗೂ ಇದು ಅನಿವಾರ್ಯವಾಗಿದೆ ನೀವು ಆವಾಗಲೇ ಹೇಳಿದಂತೆ ಯಾವಾಗ ವೀರೇಂದ್ರ ಪಾಟೀಲ್ ಅವರ ವಿಚಾರ ಗ ಕತೆ ನಡೀತೋ ಅದಾದ ನಂತರ ಬಹುಸಂಖ್ಯ ಲಿಂಗಾಯತ ಸಮುದಾಯದವರು ಕಾಂಗ್ರೆಸ್ನಿಂದ ದೂರ ಆದರು ಬಿ ಜೆ ಪಿಗೆ ಹತ್ತಿರವಾದರು ಇದೆಲ್ಲ ಈಗ ಹೇಗಾದರೂ ಮಾಡಿ ಲಿಂಗಾಯತ ಸಮುದಾಯದವ್ರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವ ನಿಟ್ಟಿನಲ್ಲಿ ಬಿ ಕಾಂಗ್ರೆಸ್ನವರು ಇವೆಲ್ಲ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಲ್ಲ ನೋಡಿ ಅದಕ್ಕಿಂತ ಮುಂಚೆ ಮೂರ್ತಿ ಅವರು ಹೇಳಿದಂಥ ಒಂದಷ್ಟು ವಿಷಯಗಳಿಗೆ ಆನ್ಸರ್ ಮಾಡಿ ನಿಮ್ಮ ಪ್ರಶ್ನೆಗೆ ಬಂದೇ ಬರ್ತೀನಿ ಸೊ ಜೆ ಡಿ ಎಸ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಕಾರ್ಯಕರ್ತರನ್ನ ಬೆಳೆಸಿ ಗೊತ್ತಿಲ್ಲ ಅವ್ರು ಒಂದೇ ಕುಟುಂಬಕ್ಕೆ ಸೀಮಿತ ಅವರಲ್ಲಿ ಹೈಕಮಾಂಡೇ ಒಂದು ಕುಟುಂಬ ಟಿಕೆಟ್ ಡಿಸೈಡ್ ಮಾಡೋದೇ ಒಂದು ಕುಟುಂಬ ಅವ್ರ ಹೆಡ್ ಆಫೀಸೇ ಒಂದು ಜಾಗ ಯಾವುದು ಪದ್ಮನಾಭನಗರ ದೇವೇಗೌಡರ ಮನೆ ಇದೇ ರೇವಣ್ಣನವರೇ ಹೇಳಿದ್ದಾರೆ ಕಾರ್ಯಕರ್ತನ ಬೆಳೆಸಬಾರ್ದು ಅಂತ ಹೇಳ್ಬಿಟ್ಟು ಬೆಳೆಸಿದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಆದ್ದರಿಂದ ಅವರು ನಮ್ಮ ಪಕ್ಷದಲ್ಲಿ ನಾವು ಸೆಕೆಂಡ್ ಲೈನು ಥರ್ಡ್ ಲೈನು ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಾಗ ಜೆ ಡಿ ಎಸ್ ಪಕ್ಷಕ್ಕೆ ಇದು ಹುನ್ನಾರ ಅಂತಲೇ ಕಾಣಿಸುತ್ತೆ ಬಟ್ ಇದನ್ನೆಲ್ಲ ನೋಡ್ತಾ ಇದ್ದಾನೆ ಗೊತ್ತಾ ಕರ್ನಾಟಕದ ಮತದಾರ ಆತನಿಗೆ ಚೆನ್ನಾಗಿ ಗೊತ್ತು ಭಾರತೀಯ ಜನತಾ ಪಕ್ಷ ಯಾವ ರೀತಿಯಾಗಿ ಕಾರ್ಯಕರ್ತರುಗಳನ್ನು ಬೆಂಬಲಿಸುತ್ತೆ ಯಾವ ರೀತಿಯಾಗಿ ಕಾರ್ಯಕರ್ತರುಗಳಿಗೆ ಅವಕಾಶಗಳನ್ನು ಕೊಡುತ್ತೆ ಯಾವ ರೀತಿಯಾಗಿ ಪಕ್ಷ ಕಟ್ಟಿದವರಿಗೆ ಉನ್ನತ ಸ್ಥಾನಗಳನ್ನು ಕೊಡುತ್ತೆ ಯಾವ ರೀತಿಯಾಗಿ ನೋಡ್ಕೊಳ್ಳುತ್ತೆ ಅನ್ನೋದು ಕರ್ನಾಟಕದ ಮತದಾರನಿಗೆ ಗೊತ್ತು ಮತ್ತೆ ತಿರ್ಗಾ ಅವರೇ ಹೇಳಿದ್ರಾಗಲೇನೇನೆ ಕುಮಾರಸ್ವಾಮಿ ಅವರು ಇದೇ ಯಡಿಯೂರಪ್ಪನವ್ರಿಗೆ ಕಣ್ಣೀರಾಗ್ಸಿರೋದು ಮರ್ತ್ಬಿಟ್ರೆ ಅವರು ಹಾಂ ಎರಡು ಸಾವಿರದ ಎಂಟರಲ್ಲಿ ಅಷ್ಟೇ ಯಾಕೆ ದೇವೇಗೌಡರು ಎಂಬತ್ತೊಂಬತ್ತರಲ್ಲಿ ಎಸ್ ಆರ್ ಬೊಮ್ಮಾಯಿ ಅವರನ್ನ ಕೆಳಗಿಳಿಸಲಿಕ್ಕೆ ಇದೇ ಗವರ್ನರ್ ಮುಂದೆ ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ಪಿರೈಡ್ ನಡೆಸಲಿಲ್ವಾ ಅದನ್ ಮರ್ತ್ ಇವರು ಇವರು ಈ ರೀತಿಯಾಗಿ ಒಂದು ಕುಟುಂಬಕ್ಕೆ ಸೀಮಿತವಾದ ರಾಜಕಾರಣನ ಮಾಡ್ಕೊಂಡ್ಬಂದು ಕಾರ್ಯಕರ್ತನ ಬೆಳೆಸದೇ ಇರುವಂತ ಪಕ್ಷ ಕಾರ್ಯಕರ್ತರ ನಮ್ಮ ಜೀವಳಾಗಿರುವಂತ ಪಕ್ಷದ ಬಗ್ಗೆ ಮಾತಾಡುವ ಬ್ರೇಕ್ ತಗೋಬೇಕು ನನಗೆ ಒಂದು ವಿಚಾರ ಅರ್ಥ ಆಗ್ತಿಲ್ಲ ಎಲ್ಲರೂ ಕೂಡ ಅವರವರ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನನಗಿರ್ತಕ್ಕಂಥ ಈಗಿನ ಕುತೂಹಲ ಏನ್ ಗೊತ್ತಾ ಒಂದು ವೇಳೆ ನಂಗೆ ಗೊತ್ತಿಲ್ಲ ಪಿಗೆ ಬಹುಮತ ಬರುತ್ತಾ ಇಲ್ಲವೋ ಗೊತ್ತಿಲ್ಲ ನನಗೆ ಕಾಂಗ್ರೆಸ್ ಬರುತ್ತಾ ಬಿಜೆಪಿಗೆ ಬರುತ್ತಾ ಅಂತ ಒಂದು ವೇಳೆ ಜೆ ಬಿಜೆಪಿಗೆ ಬಹುಮತ ಬಂದಿದ್ದೇ ಆದರೆ ಇವರೆಲ್ಲ ಮಾಡ್ತಾ ಇರ್ತಕ್ಕಂಥ ಆರೋಪವನ್ನು ಲಿಂಗಾಯತ ಸಮುದಾಯ ಒಪ್ಪಿಲ್ಲ ಅನ್ನುವ ಕನ್ಕ್ಲೂಷನ್ ಬರಬಹುದಾ